ವಾರ್ಡ್ ಸಮಿತಿ ರಚಿಸಬೇಕು ಅಂತ ಹುಬ್ಬಳ್ಳಿ ಮಂದಿ ಪಟ್ಟು ಹಿಡಿದಿದ್ದಾರೆ. ವಾರ್ಡಲ್ಲಿ ಸಮಿತಿಯ ರಚನೆ ಆಗಬೇಕು ಅನ್ನುವಂಥ ಹೋರಾಟ ಇದೆ. ಆ ಹೋರಾತ್ರಿ ಧರಣಿಗೆ ಮುಂದಾಗಿದ್ದಾರೆ ವಾರ್ಡ್ ಸಮಿತಿಯ ಸದಸ್ಯರು. ತಡರಾತ್ರಿ ಪ್ರತಿಭಟನೆಕಾರರನ್ನು ಪಾಲಿಕೆ ಆಯುಕ್ತರು ಮನವೊಲಿಸುವ ಎಲ್ಲ ಪ್ರಯತ್ನವನ್ನು ಮಾಡಿದ್ದಾರೆ. ಇನ್ನು 3 ದಿವಸಗಳಲ್ಲಿ ವಾರ್ಡ್ ಸಮಿತಿ ರಚನೆಗೆ ಡಾಕ್ಟರ್ ಈಶ್ವರ್ ಉಳ್ಳಾಗಡ್ಡಿ ಭರವಸೆಯನ್ನು ಕೊಟ್ಟಿದ್ದಾರೆ. ತಡರಾತ್ರಿ ಪ್ರತಿಭಟನಾಕಾರರ ಮನವೊಲಿಸುವ ಎಲ್ಲ ಪ್ರಯತ್ನದಲ್ಲಿ ಆಯುಕ್ತರಿದ್ದರು. ಡಾಕ್ಟರ್ ಉಳ್ಳಾಗಡ್ಡಿ, ಈಶ್ವರ್ ಉಳ್ಳಾಗಡ್ಡಿ ಪಾಲಿಕೆ ಆಯುಕ್ತರು ಒಂದಷ್ಟು ಭರವಸೆಯನ್ನು ಕೊಟ್ಟಿದ್ದಾರೆ. ಪಾಲಿಕೆ ಸದಸ್ಯರು ಈಗೇನು ಹೇಳ್ತಿದ್ದಾರೆ ಅನ್ನೋದು ಬಹಳ ಮುಖ್ಯ. ಅಂದರೆ ಗಡುವು ಅಂತ ಏನಾದರೂ ಕೊಟ್ಟಿದ್ದಾರಾ, ಎಷ್ಟು ದಿವಸಗಳಲ್ಲಿ ಆಗುತ್ತೆ ಅನ್ನೋದು ಬಹಳ ಮುಖ್ಯ. ಅಷ್ಟು ದಿವಸದಲ್ಲಿ ಆದರೆ ಫೈನ್, ಇಲ್ಲ ಅಂತಂದರೆ ಏನು ಅನ್ನೋದು ಸದ್ಯದ ಪ್ರಶ್ನೆ. ಸಾರ್ವಜನಿಕರ ಸಹಭಾಗಿತ್ವದ ಆಶಯದ ವಾರ್ಡ್ ಸಮಿತಿ ರಚನೆ ನೆನೆಗುದಿಗೆ ಬಿದ್ದಿತ್ತು. ಪಾಲಿಕೆ ವಿಳಂಬ ಧೋರಣೆಯನ್ನು ಖಂಡಿಸಿ ಅಹೋರಾತ್ರಿ ಧರಣಿಗೆ ಸಮಿತಿಯ ಸದಸ್ಯರು ಕೂಡ ಮುಂದಾಗಿದ್ದರು. ಶಿವಬ್ರಹ್ಮ ಅಂತೇಳಿ ವಾರ್ಡ್ ಸಮಿತಿಯ ಸದಸ್ಯ. ನಾನು ಸುಮಾರು 2.5 ವರ್ಷಗಳ ಹಿಂದೆ ವಾರ್ಡ್ ಸಮಿತಿ ಸಲುವಾಗಿ ಅಪ್ಲಿಕೇಶನ್ ಹಾಕಿದ್ದೇನೆ. ಈಗ 1 ವರ್ಷದಿಂದ ಸಹಿತ 2ನೇ ಸಲ ಅಪ್ಲಿಕೇಶನ್ ಹಾಕಿದ್ದೇನೆ. ಸುಮಾರು 1060 ಅಪ್ಲಿಕೇಶನ್ ಬಂದಿವೆ 82 ವಾರ್ಡ್ ಸಲುವಾಗಿ. ಈ ಬಂದಿರುವಂಥ ವಾರ್ಡ್ಗಳಿಗೆ ಬಂದಿರುವಂಥ ಅಪ್ಲಿಕೇಶನ್ ಸ್ಕ್ರುಟ್ನಿ ಮಾಡಿ ವಾರ್ಡ್ ಸಮಿತಿ ರಚನೆ ಮಾಡಲಿಕ್ಕೆ ಈಗಾಗಲೇ ನಿರ್ದೇಶನ ಇದ್ರೂ ಸಹಿತ ಜನರ ಬಾಡಿಯಲ್ಲಿ ಇದನ್ನು ಕಮಿಷನರ್ ಇನ್ನೂ ಇಂಪ್ಲಿಮೆಂಟೇಷನ್ ಮಾಡಿಲ್ಲ. ಈಗಾಗಲೇ ಜನಸ್ಪಂದನದಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸಂತೋಷ್ ಲಾಡ್ ಅವರಿಗೆ ಮತ್ತು ಎಲ್ಲ ಜನಪ್ರತಿನಿಧಿಗಳು ಮತ್ತು ಎಂ ಪಿ ಅವರಿಂದ ಲೆಟರ್ ಕೊಟ್ಟರು ಸಹಿತ ಯಾವುದೂ ಇಂಪ್ಲಿಮೆಂಟೇಷನ್ ಮಾಡಿದೆ. ವಿಳಂಬ ನೀತಿ ಅನಿಸ್ತಾ ಇರೋದ್ರಿಂದ ನಮ್ಮ ನಾಗರಿಕರಿಗೆ ಸಂವಿಧಾನಾತ್ಮಕವಾಗಿ ಏನು ವಾರ್ಡ್ ಸಮಿತಿ ಆಗಬೇಕಾಯಿತು ಅದನ್ನು ನಮ್ಮಿಂದ ವಂಚಿತವಾಗಿರೋದ್ರಿಂದ ನಮ್ಮದು ಒಂದೇ ಬೇಡಿಕೆ ಅಂತಂದರೆ ವಾರ್ಡ್ ಸಮಿತಿಯನ್ನೇ ಯಾವಾಗ ರಚನೆ ಮಾಡ್ತೀರಿ ಅಂತ ಲಿಖಿತವಾಗಿ ಕಮಿಷನರು ನಮಗೆ ಲಿಖಿತವಾಗಿ ಕೊಡೋವರೆಗೂ ಸಹಿತ ನಾವು ಏನು ಅಹೋರಾತ್ರಿಯನ್ನು ಧರಣಿ ಮಾಡ್ತಾ ಇದ್ದೇವೆ. ಇದು ನಾವು ಹಿಂದೆ ತಗೊಳ್ಳೋದಿಲ್ಲ. ನಾಳೆನೂ ಸಹಿತ ನಮ್ಮ ಧರಣಿ ಮುಂದುವರ್ತದೆ. ಬಹುಶಃ ನಾಡ್ದವರೆಗೆ ಸಹಿತ ಏನು ಆಶ್ವಾಸನೆ ಬರಲಿಲ್ಲ. ನಾವು ಅನ್ನ ಸತ್ಯಾಗ ಇದು ಹುಬ್ಬಳ್ಳಿ ಧಾರವಾಡ ನಾಗರಿಕರ ವಾರ್ಡ್ ಸಮಿತಿಯನ್ನು ಸಂವಿಧಾನಾತ್ಮಕವಾಗಿ ಶಾಸನಾತ್ಮಕವಾಗಿ ಮಾಡಲೇಬೇಕಾಗಿರೋದು. ಎಲ್ಲ ಮಹಾನಗರ ಪಾಲಿಕೆಗಳಲ್ಲಿ ಇದನ್ನು ಮಾಡಬೇಕಂತ ಇದು ಆಗಿರುವಂಥದ್ದು. ಇದನ್ನು ನಮ್ಮ ಹುಬ್ಬಳ್ಳಿ ಧಾರವಾಡದೊಳಗೆ ಇನ್ನೂವರೆಗೂ ವಾರ್ಡ್ ಸಮಿತಿ ಮಾಡೋಕ್ಕೆ ಹಿಂದೆ ಮುಂದೆ ನೋಡಕತ್ತಾರೆ, ಮೀನಾಮೇಷ ಹಾಕಾಕತ್ತಾರೆ, ಯಾಕೆ ಹಾಕಾಕತ್ತಾರೆ ತಿಳಿವಲ್ದು. ಅದಕ್ಕೆ ನಾವು ಇವತ್ತಿಂದ ಸತ್ಯಾಗ್ರಹ ಚಾಲು ಮಾಡೀವಿ. ಬೆಳಿಗ್ಗೆ ನಾವು 10 ಗಂಟೆಗೆ ಬಂದ್ವಿ. ನಮಗೆ ಮೇಯರ್ ಅವರು ಟೈಮ್ ಕೊಟ್ಟಿದ್ದರು, ಬೆಳಿಗ್ಗೆ 10:00 ಬರ್ರಿ, ನಾನು ಭೇಟಿ ಆಗ್ತೀನಿ, ಮೀಟಿಂಗ್ ಮಾಡೋಣ ಅಂತ ಹೇಳಿದ್ರು. ಆಮೇಲೆ ಇಲ್ಲ, ಹೊರಗಡೆ ಹೋಗಾರೆ 11:00 ಭೇಟ. ಈಗಾಗಲೇ ಹುಬ್ಬಳ್ಳಿ ಧಾರವಾಡ ನಾಗರಿಕರು ಕಳೆದ 2 ವರ್ಷಗಳಿಂದ ಇದೇನು ಶಾಸನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಕಡ್ಡಾಯವಾಗಿ ಮಹಾನಗರ ಪಾಲಿಕೆಯಿಂದ ಪ್ರತಿಯೊಂದು ವಾರ್ಡ್ಗಳಲ್ಲಿ ನಾಗರಿಕರ ವಾರ್ಡ್ ಸಮಿತಿ ರಚನೆ ಮಾಡಲೇಬೇಕಾಗಿದೆ. ಅದನ್ನು ಕುರಿತು ಈಗ 2 ವರ್ಷಗಳಿಂದ ಅರ್ಜಿಗಳನ್ನು ಹಾಕಿ ಕಾಯ್ತಾ ಇದ್ದಾರೆ. ಈಗ ನಮ್ಮ ನಾಗರಿಕರ ಬಳಗದಿಂದ ಈ ನಗರಾಭಿವೃದ್ಧಿ ಸಚಿವರನ್ನೂ ಭೇಟಿ ಮಾಡಿ ಬೆಂಗಳೂರಿಗೆ ತೆರಳಿ ಮತ್ತು ಮುಖ್ಯಮಂತ್ರಿಗಳಿಗೂ ಕೂಡ ಮನವಿಯನ್ನು ಸಲ್ಲಿಸಾಯಿತು. ಉಪಮುಖ್ಯಮಂತ್ರಿಗಳಿಗೂ ಮನವಿಯನ್ನು ಸಲ್ಲಿಸಾಯಿತು ಮತ್ತು ನಗರಾಭಿವೃದ್ಧಿ ಕಾರ್ಯದರ್ಶಿಗಳಿಗೂ ಕೂಡ ಮನವಿಯನ್ನು ಸಲ್ಲಿಸಿ ಬೆಂಗಳೂರಿಗೆ ತೆರಳಿ. ಆದರೂ ಕೂಡ ಇದ್ರ ಕಡೆ ಗಮನ ಹರಿಸ್ತಾ ಇಲ್ಲ. ಒಂದೇ ಕಾನೂನು, ಬೆಂಗಳೂರಲ್ಲಿ ನಾಗರಿಕರ ಸಮಿತಿ ಇದೆ, ಮಂಗಳೂರಲ್ಲಿ ನಾಗರಿಕರ ವಾರ್ಡ್ ಸಮಿತಿ ಇದೆ. ಹಂಗಂದರೆ ಉತ್ತರ ಕರ್ನಾಟಕದಲ್ಲಿ ಬೆಳಗಾವಲ್ಲೂ ಇಲ್ಲ, ಕಲಬುರಗಿಯಲ್ಲೂ ಇಲ್ಲ, ಬಳ್ಳಾರಿಯಲ್ಲೂ ಇಲ್ಲ, ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲೂ ಇಲ್ಲ. 2 ವರ್ಷದಿಂದ ಯಾಕಿಲ್ಲ? ಅದಕ್ಕಾಗಿ ನಾವು ಇದಕ್ಕೆ ಕಾನೂನಿನ ಪ್ರಕಾರ ಉತ್ತರದಾಯಿತು ಅನ್ನಕೋತಕ್ಕಂಥವ್ರು ಮಾನ್ಯ ಆಯುಕ್ತರು. ಮಾನ್ಯ ಆಯುಕ್ತರು ಇವತ್ತು ನಾಳೆ ಅಂತ, ಯಾಕಂದರೆ ಈಗ ಜನರಲ್ ಎಲೆಕ್ಷನ್ ಬರೋ ಸಮಯ. ಇನ್ನು ಜನರಲ್ ಎಲೆಕ್ಷನ್ ಒಮ್ಮೆ ಅನೌನ್ಸ್ ಆಯಿತಪ್ಪ ಅಂತಂದರೆ ಕೋಡ್ ಆಫ್ ಕಂಡಕ್ಟ್ ಬರುತ್ತೆ. ಆ ಕೋಡ್ ಆಫ್ ಕಂಡಕ್ಟ್ ಬಂತಂದರೆ ಮತ್ತೊಂದು 2-3 ತಿಂಗಳ ಮುಂದಾಗುತ್ತೆ. ಈಗಾಗಲೇ 2 ವರ್ಷ ಗತಿಸಿ ಹೋಗಿದೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್. ಕಲ್ಮೇಶ್, ಈಗ ವಾರ್ಡ್ ಸಮಿತಿ ಸದಸ್ಯರಿಗೆ 3 ದಿವಸಗಳ ಸಮಯ ಕೊಟ್ಟಿದ್ದಾರಲ್ಲ, ಅಷ್ಟರಲ್ಲಿ ಆಗುತ್ತೆ ಅನ್ನುವಂಥ ವಿಶ್ವಾಸ ಇದೆಯಾ? ದಿವ್ಯ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವಾರ್ಡ್ ಸಮಿತಿಯನ್ನು ರಚನೆ ಮಾಡಬೇಕೆಂಬುದು ಕಳೆದ 4 ವರ್ಷಗಳಿಂದ ಹೋರಾಟ ನಡೀತಾ ಇದೆ. ಅಲ್ಲಿಯ ಹುಬ್ಬಳ್ಳಿ ಧಾರವಾಡ ನಾಗರಿಕ ವಾರ್ಡ್ ಸಮಿತಿಯ ಬಳಗದ ವತಿಯಿಂದ ನಿನ್ನೆ ತಡರಾತ್ರಿವರೆಗೆ ಪ್ರತಿಭಟನೆ ಮಾಡಿದ್ರು. ಅಹೋರಾತ್ರಿಯನ್ನ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದ್ರು. ಆದ್ರೆ ಹುಬ್ಬಳ್ಳಿ ಧಾರವಾಡ ಮಹಾನಪಾಲಿಕೆ ಆಯುಕ್ತರಾದ ಈಶ್ವರ್ ಉಳ್ಳಾಗಡ್ಡಿ ತಡರಾತ್ರಿ ಆ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಪ್ರತಿಭಟನಾಕಾರರ ಮನವೊಲಿಸುವ ಪ್ರಯತ್ನ ಮಾಡಿದ್ರು, ಅದು ಸಫಲ ಆಗಿದ್ದಾರೆ. ಈಗಾಗಲೇ ಅಲ್ಲಿಯ ವಾರ್ಡ್ ಸಮಿತಿ ರಚನೆ ಮಾಡಬೇಕೆಂಬುದು ಹಿಂದಿನ ಸಾಮಾನ್ಯ ಸಭೆಯಲ್ಲಿ ಸರ್ವ ಪಾಸ್ ಆಗಿದೆ ಮತ್ತು ಹಿಂದಿನ ಆಯುಕ್ತರು ಸಹ ಈ ಬಗ್ಗೆ ಒಂದು ಭರವಸೆ ನೀಡಿದ್ರು. ಅಲ್ಲಿಯ
ಸಾಕಷ್ಟು ರೀತಿ ಚರ್ಚೆ ಆಯಿತು, ಆದ್ರೆ ಇದುವರೆಗೂ ಯಾವುದೇ ವಾಟ್ಸಪ್ ಆಗಿರಲಿಲ್ಲ. ಈಗ ಆಯುಕ್ತರಾದ ಡಾಕ್ಟರ್ ಈಶ್ವರ್ ಉಳ್ಳಾಗಡ್ಡಿ ಅವರ ಭರವಸೆ ಮೇರೆಗೆ ಈ ಧರಣಿ ವಾಪಸ್ ತೆಗೆದುಕೊಂಡಿದ್ದಾರೆ. ಇಲ್ಲೊಂದ್ ಕಡೆ 3 ದಿನಗಳ ಕಾಲಾವಕಾಶ ಕೊಟ್ಟಿದ್ದಾರೆ ವಾರ್ಡ್ ಸಮಿತಿ ಮಾಡ್ಲಿಕ್ಕೆ, ಅವರ ವಾರ್ಡ್ ಸಮಿತಿಯ ಬಳಗದ ಏನು ಸಮಿತಿಯನ್ನು ಮಾಡ್ಲಿಕ್ಕೆ ಹೋರಾಟ ಮಾಡ್ತಿದ್ದಾರೆ. ಆ ಹೋರಾಟಗಾರರಿಗೆ ತಾತ್ಕಾಲಿಕ ಜಯ ಸಿಕ್ಕಿದೆ ಅಂತ ಹೇಳ್ಬೋದು, ಆದ್ರೆ ಸಮಿತಿ ಆಗುವ ಭರವಸೆ ಮಾತ್ರ ಇನ್ನು ಸ್ಪಷ್ಟವಾಗಿಲ್ಲ. ಯಾಕಂದ್ರೆ ಇಂಥ ಭರವಸೆಗಳು ಸಾಕಷ್ಟು ಆಗಿವೆ. ಹಿಂದೆ ಇದೇ ಗೋಪಾಲ ಇದೇ ಆಯುಕ್ತರ ಇದೇ ಮಹಾನಗರ ಪಾಲಿಕೆ ಆಯುಕ್ತರಾದ ಗೋಪಾಲಕೃಷ್ಣ ಅವರು ಮಾದರಿ ವಾರ್ಡ್ ಸಮಿತಿ ರಚನೆ ಮಾಡುವ ಭರವಸೆ ನೀಡಿದ್ರು, ಇದುವರೆಗೆ ಆ ಪ್ರಕ್ರಿಯೆ ಆಗಿರಲಿಲ್ಲ. ಜೊತೆಗೆ ಸಾಮಾನ್ಯ ಸಭೆಯಲ್ಲಿ ಸಾಕಷ್ಟು ಚರ್ಚೆ ಆಯಿತು, ಚರ್ಚೆಗೆ ಸಕಾರಾತ್ಮಕವಾಗಿ ಯಾವುದೇ ಸದಸ್ಯರು ಸ್ಪಂದನೆ ಮಾಡಲಿಲ್ಲ, ಈ ಬಗ್ಗೆ ಚಕಾರ ಇರಲಿಲ್ಲ. ಈಗ ವಾರ್ಡ್ ಸಮಿತಿಯ ಬಳಗದ ಸದಸ್ಯರು ಸಹ ಹೋರಾಟ ಮಾಡ್ತಿದ್ದಾರೆ, ಆದ್ರೆ ಅವ್ರ ಹೋರಾಟಕ್ಕೆ ತಾತ್ಕಾಲಿಕ ಜಯ ಆದ್ರೂ ಸಹ ಆ ಸಮಿತಿ ರಚನೆ ಆಗುವುದು ಭರವಸೆ ಇಲ್ಲ. ಇಲ್ಲೋ ಒಂದ್ ಕಡೆ ಅನುಮಾನ ಅಂತ ಅನುಮಾನ ಆಗಿದೆ. ದಿವ್ಯಾ, ಥ್ಯಾಂಕ್ ಯು ಕಲ್ಮೇಶ್ ನಿಮ್ಮ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.